ಪವಿತ್ರ ಮೇಡಮ್ ಅವರಿಗೆ ಈಗ ಒಂದು ಕ್ವೆಶ್ಚನ್. ಮೇಡಮ್, ಅಂದರೆ ಈ ಸಿನಿಮಾದ ಶುರುವಿನಿಂದಲೂ ಕನ್ನಡ ಮಾಧ್ಯಮಗಳು ಸುದ್ದಿ ಮಾಡ್ತಿದೆ, ಮತ್ತೆ ಮದುವೆ ಸಿನಿಮಾ ಬರ್ತಿದೆ, ಪವಿತ್ರ ಮತ್ತು ನರೇಶ್ ಅವರ ಜೋಡಿ ಇಲ್ಲ ಅಂತ. ನಮಗೆ ಟೀಸರ್ ಮತ್ತು ಟ್ರೈಲರ್ನಲ್ಲಿ ನೋಡಿದಾಗ ಒಂದು ಅಂದಾಜು ಸಿಗ್ತಾ ಇದೆ, ಅಂದರೆ ನಾವೆಲ್ಲ ಥರದ ಸುದ್ದಿ ಮಾಡಿ ನೋಡಿದ್ವಿ. ಇದು ರಿಯಲ್ ಘಟನೆಯನ್ನು ಆಧರಿಸಿದ ಸಿನಿಮಾನ ಅಥವಾ ಆ ಘಟನೆಯನ್ನು ನಾವು ನಮ್ಮದೇ ವರ್ಷನಲ್ಲಿ ಹೇಳಬೇಕು ಅಂತ ಮಾಡಕ್ಕೆ ಹೊರಟಿರೋ ಸಿನಿಮಾನ, ಏನು ಕತೆ ಅಂತ? ಈಗ ಟ್ರೇಲರ್ ಟೀಸರ್ ಹಂತದಲ್ಲಿರೋದ್ರಿಂದ ಈಗ ನಾವು ಸಿನಿಮಾ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ಬೋದು. ಇನ್ಸ್ಪಿರೇಷನ್ ಏನು ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಓನ್ಲಿ ವಿ ಹ್ಯಾವ್ ಜಸ್ಟ್ ಗಿವನ್ ದ ಟ್ರೇಲರ್ ಅಂಡ್ ಒನ್ ಮಿನಿಟ್ ಆ್ಯಂಡ್ ಹಾಫ್ ಅ ಮಿನಿಟ್, ಸೊ ಅದರಲ್ಲಿ ಎಷ್ಟು ಗೊತ್ತಾಗುತ್ತೆ? ಸೊ ಐ ಥಿಂಕ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯುನೋ ವಾಟ್ ವಿ ಆರ್ ಗೋಯಿಂಗ್ ಟು. ಬಟ್ ಇಟ್ ಈಸ್ ಅ ವೆರಿ ಏನಂತಾರೆ, ಸಮಾಜಕ್ಕೆ ಒಂದು ಏನೊಂದು ಒಳ್ಳೆಯದನ್ನು ಹೇಳೋ ಅಂಥ ಕತೆ. ಸೊ ಆ ಕತೆ ಅದನ್ನು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಕತೆ ಆಗಿರ್ಬೋದು ಅಥವಾ ಎಲ್ಲೋ ನೋಡಿರೋವಂಥ ಕತೆ ಆಗಿರ್ಬೋದು. ಸೊ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಯಾರು ಸಿನಿಮಾ ಕಥೆಯನ್ನು ಹೇಳಲ್ಲಲ್ವಾ? ಸೊ ಹಾಗಾಗಿ ಈ ಕತೆನೂ ನಾನು ಏನು ಹೇಳೋಕ್ಕಾಗಲ್ಲ, ಇದಿನ್ನೂ ಟ್ರೇಲರ್ ಆದ್ರಿಂದ ನೀವು ಟ್ರೇಲರಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಹಾಗೆ ಅಂದ್ಕೊಳ್ಳಿ. ಈ ಮೂಲಕ ಏನು ಉತ್ತರ ಹೇಳಲ್ಲ, ಈ ಮೂಲಕ ಇನ್ನೇನು ಉತ್ತರ ಹೇಳಕ್ಕೆ ಸಾಧ್ಯ ಹೇಳಿ? ಅಂದರೆ ನೀವು ನಮ್ಮ ಕೈಗೆ ಸಿಕ್ಕಿಲ್ಲ, ತುಂಬ ವಿಷಯಗಳು ಮಾತಾಡಬೇಕಾಗಿತ್ತು. ಹೌದು, ಹಂಗಾಗಿ ಅಂದ್ರೆ ಇದೆಲ್ಲ ಆ ಮೂಲಕ ಉತ್ತರ ಕೊಡ್ತಿದ್ದೀರೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ನಾವು ತಗೋಬಾರ್ದು ಅಂತ ನನಗನ್ಸುತ್ತೆ. ಅದು ನಾನು ಅದಕ್ಕೆ ನೀವು ನಾವು ಸಿಕ್ಕಿಲ್ಲ ಅಂತಾನೆ ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಯ್ತು. ಬಟ್ ಸಿನಿಮಾ ಬೇರೆ, ನಮ್ಮ ವೈಯಕ್ತಿಕ ಜೀವನ ಅನ್ನೋದನ್ನು ನಾವು ಎಷ್ಟು ಅದಕ್ಕೆ ವೈಯಕ್ತಿಕ ಜೀವನ ಅಂತ ಕರಿತೀವಿ. ನಾನು ಒಬ್ಬ ನಟಿಯಾಗಿ ನನ್ನನ್ನು ನನ್ನ ವೃತ್ತಿಯಿಂದ ನನ್ನನ್ನು ನನ್ನ ನಟಿಯಾಗಿ ನನ್ನನ್ನು ನೋಡಿದ್ರೆ ಸಾಕು ಅನ್ನೋದು ನನ್ನ ಭಾವನೆ. ನನ್ನ ಪರ್ಸ್ನಲ್ ಲೈಫು, ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಮನೆ ಒಳಗಡೆ ಏನಾಗ್ತಿದೆ ಅಂತ ನಾನು ಹೇಳಿಕೊಂಡು ನನ್ನ ವೃತ್ತಿಯನ್ನು ಲಿಂಕ್ ಮಾಡೋ ಅಂಥ ಅವಶ್ಯಕತೆ ಬೇಡ ಅಥವಾ ಯಾರಿಗೂ ಬೇಕಾಗಿಲ್ಲ ಅದು. ಹಾಗಾಗಿ ಅದು ಐ ಥಿಂಕ್ ಇಟ್ ಈಸ್ ನಾಟ್ ರಿಲೇಟೆಡ್. ಕರೆಕ್ಟ್. ಅಂದರೆ ಒಬ್ಬ ನಟಿಯನ್ನು ಆ ಸಿನಿಮಾದಲ್ಲಿ ಅಷ್ಟೇ ನಾವು ನೋಡೋಕ್ಕೆ, ಆ ಕಥೆಗೆ ನೋಡೋದಕ್ಕೆ ಅಷ್ಟೇ ಇಷ್ಟಪಡ್ತಾ ಒಬ್ಬ ಪ್ರೇಕ್ಷಕ. ಆದರೆ ನೀವು ಅದಕ್ಕೂ ಮೀರಿ ಕೆಲವೊಂದು ವಿಚಾರದಲ್ಲಿ ಸದ್ದಾಗ್ಬಿಟ್ರಿ ಅಂತ ಅನ್ಸಲ್ವಾ? ಅದನ್ನು ಮೀರಿ ವೈಯಕ್ತಿಕ ಜೀವನದ ಕೆಲವೊಂದು ಘಟನೆಗಳಿಂದ ಸದ್ದಾಗ್ಬಿಟ್ರಿ, ಸುದ್ದಿ ಆಗ್ಬಿಟ್ರಿ ಅಂತ ಅನ್ಸಲ್ವಾ? ಹಾಂ, ಅದೇ ನನಗೆ ನೋವಾಗಿದ್ದು. ಅದು ನಾನು ಸುದ್ದಿ, ಈಗ ಯಾರಿಗೆ ನಾವು ಸುದ್ದಿ ಆಗಬೇಕು ಅಂತ ಆಸೆ ಇರುತ್ತೆ ಹೇಳಿ? ಬೇಕಂತ ಯಾರೂ ಸುದ್ದಿಗೆ ಆಗಲ್ಲ. ಹಾಗಾಗಬೇಕು ಇದ್ದಿದ್ರೆ ನನಗೆ ಇಷ್ಟು ವರ್ಷ, ಈಗ ನೀವು ನನ್ನನ್ನು ನಾನು 1994 ಮಿಸ್ಟರ್ ಅಭಿಷೇಕ್ ಬಂದಿದ್ದು, ಅಂಬರೀಷ್ ಅವ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 1994. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಹತ್ರ ಯಾವುದಾದ್ರೂ ಆ ಥರ ದಾಖಲೆ ಇದೆಯಾ, ನನ್ನ ವೈಯಕ್ತಿಕ ಜೀವನನ ಇಟ್ಕೊಂಡು ಅಥವಾ ನಿಮಗೆ ನಾನು ಬಂದು ನನ್ನ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿದಂಥದ್ದು ಯಾವ್ದಾರು ಇದೆಯಾ? ಯಾವುದೂ ಇಲ್ಲ. ಅಥವಾ ನಾನಾಗೆ ಬಂದು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ದಿದೆಯಾ? ಯಾವುದೂ ಇಲ್ಲ. ಇದನ್ನು ದುರುದ್ದೇಶವಾಗಿ ಪಿತೂರಿ ಮಾಡಿ ನನ್ನ ಹೆಗಲ ಮೇಲೆ ಗನ್ನಿಟ್ಟು ಅವರನ್ನು ಶೂಟ್ ಮಾಡೋ ಪ್ರಯತ್ನ ನಡೆದಿತ್ತು ಅಷ್ಟೇ. ಅಷ್ಟಕ್ಕಿಂತ ಇನ್ನೇನು ಹೇಳೋಕ್ಕೆ ಸಾಧ್ಯ? ಎಲ್ಲರೂ ನೋಡಿದ್ದೀರಾ, ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ.